ಇನ್ನೊಂದು ಎರಡು ಮೂರು ತಿಂಗಳು ಕಮಲದ ಮತ್ತೆ ಬರುತ್ತೆ ನೋಡ್ರಿ. ಈ ರಕ್ತ ಇರೋದೇನೆ ಬಿ ಜೆ ಪಿನಲ್ಲಿ. ನನ್ನ ತಾಯಿ ಬಿ ಜೆ ಪಿ, ಯಾರ್ದೋ ಷಡ್ಯಂತ್ರದಿಂದ ಇವತ್ತು ನನಗೆ ಅನ್ಯಾಯ ಆಗಿದೆ. ನನ್ನ ತಾಯಿಯಿಂದ ನನ್ನ ದೂರ ಮಾಡೋ ಪ್ರಯತ್ನ ಮಾಡಿದ್ದಾರೆ. ನನ್ನ ನನ್ನ ತಾಯಿ ಸಂಬಂಧ ಯಾವುದೇ ಷಡ್ಯಂತ್ರ ಯಶಸ್ಸಾಗಲ್ಲ. ಮತ್ತೆ ತಾಯಿ ಹತ್ರನೇ ಹೋಗ್ತೀನಿ, ಆ ತಾಯಿ ಬಾಚ್ ತಪ್ಕೋತಾಳೆ, ಅದೇ ಭಾರತೀಯ ಜನತಾ ಪಾರ್ಟಿ ನನ್ನ ತಾಯಿ ಕೊನೆ ತನಕನೂ ಕೂಡ. ಈ ಸದ್ಯಕ್ಕೆ ನೀನು ಹೋಗ್ಬೇಡ, ನೀನು ಹೋಗ್ಬೇಡ, ಕೆಲವ್ರು ಕರೆದು ಮಾತಾಡಿರಬಹುದು ಯಾರೋ ಕೆಲವರು, ನಾನು ಅದನ್ನು ತಲೆಕನ್ನು ಕೆಡಿಸ್ಕೊಳಕ್ಕೆ ಹೋಗಲ್ಲ. ಹೋದ್ರೆ ಮತ್ತೆ ವಾಪಸ್ಸು ಬಂದಿದ್ದಾರೆ ಸಾಕಷ್ಟು ಜನ, ಅರ್ಥ ಆಯ್ತಾ? ನಾನು ಅದಕ್ಕೂ ತಲೆನೂ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಆದರೆ ನನ್ನ ತಾಯಿ ಭಾರತೀಯ ಜನತಾ ಪಾರ್ಟಿ, ಒಂದು ಕುಟುಂಬದ ಹಿಡಿತದಲ್ಲಿರುವಂಥ ಈ ಸಂದರ್ಭದಲ್ಲಿ ಆ ವ್ಯಕ್ತಿನ ಸೋಲಿಸಿದಾಗ, ರಾಘವೇಂದ್ರ ಸೋಲಿಸಿದಾಗ, ಆ ಕುಟುಂಬದ ಹಿಡಿತ ಒಂದು 30% ಅಷ್ಟು ಕಮ್ಮಿ ಆಗುತ್ತೆ. ಒಬ್ಬರು ಮುಗೀತು, ಇನ್ನೊಬ್ಬರನ್ನ ಚುನಾವಣೆ ಮುಗಿದ ನಂತರ ರಾಜ್ಯಾಧ್ಯಕ್ಷ ಸ್ಥಾನ ಇಳಿತಾರೆ. ಒಬ್ಬ ಯಡಿಯೂರಪ್ಪನವರು ನಾಯಕರಾಗಿ ಉಳಿಲಿ, ನಂದೇನು ಅಭ್ಯಂತರ ಇಲ್ಲ. ನನಗೆ ಯಾರು ನಾನು ಮಾತಾಡ್ಸೋಕ್ಕೆ ಹೋಗಿಲ್ಲ. ರವೀಂದ್ರನಾಥ್ ಬಂದಿದ್ದರು, ಇನ್ನೂ ಎರಡು ದಿನ ಆದಮೇಲೆ ಹೇಳ್ತೀನಿ, ಅವೆಲ್ಲವೂ ಪೂರ ಒಂದೇ ದಿನ ಹೇಳ್ಬಿಟ್ರೆ ಹಾಂ, ಮತ್ತೆ ನಿಮ್ಮನ್ನು ಕರೆಸ್ಬೇಕಾ ಬೇಡ? ನಾನು ಒಂದೆರಡು ದಿನ ವೇಟ್ ಮಾಡಿ, ಭಾಳ ಭಾಳ ಬೆಳವಣಿಗೆಗಳು ರಾಜ್ಯದಲ್ಲಿ ಆಗ್ತಾಯಿದೆ. ರಾಷ್ಟ್ರಭಕ್ತ ಮುಸಲ್ಮಾನರು ಒಟ್ಕೊಟ್ರೆ ಖಂಡಿತ ಕೇಳ್ತೀನಿ. ರಾಷ್ಟ್ರಭಕ್ತ ಮುಸಲ್ಮಾನರು ನಾನು ಕೇಳ್ತಿದ್ರು, ಅದೃಶ್ಯ ಮತದಾರರಲ್ಲಿ ಅವರು ಸೇರಿದ್ದಾರೆ. ಈ ಮುಂಚೆ ನೀನು ಅಲ್ಲಿ ಯಾವ ಒಂದು ಟಿ ವಿಲಿ ಮಾಡಿದ ಅದು ಹಾಕ್ತು, ಇದೇ ಪದಗಳು ಹಾಕ್ಬೇಡ. ಮತ್ತೆ ನನಗೆ ವಿಶ್ವಾಸದಲ್ಲಿ ನಿಂಗೆ ಹೇಳಿದ್ದೀನಿ, ಆ ಪದ ಹಾಕ್ಸ್ಬೇಡ. ನನಗೆ ಆ ಸುವರ್ಣ ಟಿ ವಿ ಬಗ್ಗೆ ನನಗೆ ತುಂಬ ಗೌರವ ಇದೆ, ಅದು ಯಾರೋ ಒಬ್ಬ ತಲೆಹರಟೆ ಮಾಡಿದಂಥ ಕೆಲಸ ಇದು ಅಂತವ್ರಿಗೆ ಹೇಳಿ ತಪ್ಪಾಯಿತು ಅಂತ ಹಾಕಿದ್ರೆ ನನಗೆ ಸಂತೋಷ ಆಗುತ್ತೆ.